ಮನಸ್ಸಿನ ಕೋಟಿ ಕನಸಿನ ಹಾಡ ಬರೆಯುತ್ತೇವಾ, ಈ ನೆಲದ ಹಾಡ ಬರೆಯುತ್ತೇವಾ. ಟೀಚರ್ ಅವರು ಈಗಾಗಲೇ ವೇದಿಕೆ ಅಂತ ಬರ್ತಾ ಇದ್ದಾರೆ, ಎಲ್ಲರೂ ಕೂಡ ಎದ್ದು ನಿಂತು ಗೌರವ ಸೂಚಿಸಬೇಕಾಗಿ ವಿನಂತಿ. ಶ್ರೀಮತಿ ಶೈಲಜಾ ಟೀಚರ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ದುಡಿಯುವ ವರ್ಗದ ಸಂಕೇತವಾಗಿರ್ತಕ್ಕಂಥ ಸಿಪಿಐಎಂ ಪಕ್ಷದ ಜಿಲ್ಲಾ ಸಮ್ಮೇಳನದ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಜಿಲ್ಲೆಯ ದುಡಿಯುವ ವರ್ಗದ ಪರವಾಗಿ ಕ್ರಾಂತಿಕಾರಿ ಅಭಿನಂದನೆಗಳನ್ನ ಸುಸ್ವಾಗತಗಳನ್ನ ಕೋರ್ತಾ ಇದ್ದೇವೆ. ರೈತರೇ ಸಂಘಟನೆ ಮಲ್ತೊಂದು ಅಂಚನೆ ಮಗ್ಗದ ಹಂಚದ ಕಾರ್ಮಿಕರೇನು ಬದುಕು ನಡೆಸಾರೆ ಬಂಗಮರ ಐತಿನ ಒವ್ವೆ ಹಕ್ಕದ ಅಂತಿನ ಕಾರ್ಮಿಕರನ್ನು ಒಟ್ಟು ಮಲ್ತೊಂದು ಒಂದು ಕಡೆ ವಸಾಹತುಶಾಹಿ ಬ್ರಿಟಿಷರ್ನ ವಿರುದ್ಧ ಸ್ವಾತಂತ್ರ್ಯದ ಹೋರಾಟ ನನ್ನೊಂದು ಕಡೆ ಈ ಒಂದು ವ್ಯವಸ್ಥೆನೆ ತನ್ನ ಕೈಟ್ಟಿದಿ ಒಂದು ನಿಂತಿನ ಊಲಿಗಮಾನ್ಯ ಪ್ರಭುತ್ವದ ಭಾರತದ ಆಲುಣ ವರ್ಗದಾದಂಡು ಅಕ್ಕೆಲ್ಲ ಆ ಜಮೀನ್ದಾರಿಕೆಯ ಬಗ್ಗೆ ದರಿನಕ್ಕೆಲ್ಲ ಎದುರುದ ಹೋರಾಟ ಈ ಕೆಂಬಾವುಟ ತುಳುನಾಡದ ಈ ಮನ್ನಡು ಬಾರಿ ಮಲ್ಲ ರೀತಿದ ಒಂದು ಲಡಾಯಿನ ಮಾಲ್ದು ಅಲ್ತರದ ಸುರುವಾಯಿ ನಿಂತಿನ ಒಂದು ಹಿಸ್ಟ್ರಿ ಸ್ವಾತಂತ್ರ್ಯೋತ್ತರ ಭಾರತಡ್ಲ ಬೆನ್ಪುಣ ಜನಕ್ಕೆಲ್ಲ ಪರವಾದ ಮಲ್ಲ ರಣಕಾಲನೇ ಮೊಲಗಿಸದ ಅಂದ್ರೆ ಇಡೀ ಕರ್ನಾಟಕಡೆ ಅತ್ಯಂತ ಪರಿಣಾಮಕಾರಿಯಾದ ಒಂದು ಭೂ ಸುಧಾರಣಾ ಜಾರಿ ಆಯರ ದಕ್ಷಿಣ ಕನ್ನಡ ಜಿಲ್ಲೆದ ಕೆಂಬಾವುಟದ ಕಮ್ಯುನಿಸ್ಟ್ ಪಾರ್ಟಿದ ಚಳವಳಿ ಬಾರಿ ಮಲ್ಲ ಪಾತ್ರ ವಹಿಸ್ತು ಬಂದ ಎಂಗ್ಲು ಹೆಮ್ಮೆ. മലയാളം മാറ്റാടണം. പ്രിയ സഹോദരി സഹോദരന്മാരെ, സഖാക്കളെ, ഞാൻ മാസ്ക് ധരിച്ചുകൊണ്ടാണ് സംസാരിക്കുന്നത്. കോവിഡ് പൂർണ്ണമായും പോയിട്ടില്ല, നമ്മുടെ ഇടയിലൊക്കെ കുറേശ്ശെ കുറേശ്ശെ ഉണ്ട്. എനിക്ക് ഇതുവരെ കോവിഡ് വന്നിട്ടില്ല, അതുകൊണ്ട് അതിനെ പൂർണ്ണമായും അകറ്റി നിർത്തുക എന്നതാണ് ഇപ്പോൾ ആഗ്രഹിക്കുന്നത്. കോവിഡ് വന്ന് മാറിയാലും അതിൻ്റെ ചില പ്രയാസങ്ങളും പ്രശ്നങ്ങളും ഒക്കെ ശേഷിക്കുന്നുണ്ട് ആളുകൾക്ക്. കഴിയുന്നതും വരാതിരിക്കാൻ ശ്രമിക്കുക. വന്ന് മാറിയാൽ ചിലർക്ക് കുഴപ്പമൊന്നുമില്ല, പക്ഷേ ചിലർക്ക് ബുദ്ധിമുട്ടുണ്ട്. അതുകൊണ്ട് ഇനിയും കുറച്ച് നാൾ കൂടി കോവിഡിനെ ശ്രദ്ധിക്കണം. ആൾക്കൂട്ടത്തിലൊക്കെ ഇരിക്കുമ്പോൾ ഒരു മാസ്ക് ധരിക്കുന്നതാണ് നല്ലത്. നിങ്ങൾ പലരും അത് കൊണ്ടുവന്നിട്ടില്ല, അതുകൊണ്ട് നിർബന്ധമില്ല, പേടിക്കാനൊന്നുമില്ല. പക്ഷേ മൈക്കിലൂടെ സംസാരിക്കുമ്പോൾ ഒരുപാട് ആളുകൾ തുടർച്ചയായി സംസാരിക്കുന്ന മൈക്ക് ദേഷ്യ അപകടകരമാവും. അതുകൊണ്ടാണ് ഞാൻ മാസ്ക് ധരിച്ച് സംസാരിക്കുന്നത്. സഹോദര സഹോദരിയരെ, എല്ലാവർക്കും വന്ദനകളും. ನನಗೆ ಮಲಯಾಳ ಭಾಷೆ ಅಷ್ಟು ಬರುವುದಿಲ್ಲ ಅಂತ ಟೀಚರ್ ಹೇಳಿದ್ದಾರೆ, ಆದರೆ ಕೂಡ ಅದು ಸರಿ, ಅದು ಕನ್ನಡ ಬರುವುದಿಲ್ಲ ಅಂತ ಹೇಳಿದ್ದಾರೆ, ಆದರೂ ಕೂಡ ನಾನು ನಿಮ್ಮೊಂದಿಗೆ ಮಾತನಾಡ್ತೇನೆ. ಮಾತ್ರ ಅಲ್ಲ, ಕೋವಿಡಿಗ ಅಷ್ಟು ಕೂಡ ನಮ್ಮಿಂದ ದೂರ ಹೋಗಿಲ್ಲ, ಅದಕ್ಕೆ ನಾವು ಜಾಗ್ರತೆ ಮಾಡಬೇಕು. ನೀವು ಮಾಸ್ಕ್ ತರಲಿಲ್ಲ ಅಂತ ಗೊತ್ತುಂಟು, ಆದರೆ ತಂದವರು ಹಾಕಿದ್ರೆ ಒಳ್ಳೇದು. ಮತ್ತು ನಾನು ಮೈಕ್ ಉಪಯೋಗಿಸೋ ನಾನು ಮಾಸ್ಕ್ ಹಾಕ್ತಾ ಇದ್ದೇನೆ ಎಂಬುದಾಗಿ ಟೀಚರ್ ಹೇಳಿದ್ದಾರೆ. ಎಲ್ಲರಿಗೂ ಕೂಡ ವಂದನೆಗಳು. ಸಖಾಕಳೆ, കമ്മ്യൂണിസ്റ്റ് പാർട്ടി ഓഫ് ഇന്ത്യ മാർക്സിസ്റ്റിൻ്റെ 23rd പാർട്ടി കോൺഗ്രസ് കേരളത്തിൽ വെച്ചാണ് ഇക്കുറി നടക്കുന്നത്. അടുത്ത ഏപ്രിൽ മാസം 2022 ഏപ്രിലിൽ കേരളത്തിൽ കണ്ണൂർ ജില്ലയിൽ വെച്ച് വളരെ ആവേശകരമായി പാർട്ടി കോൺഗ്രസ് നടക്കുകയാണ്. ഞങ്ങൾ കേരളത്തിലെ സഖാക്കളെല്ലാം തന്നെ പാർട്ടി കോൺഗ്രസിനെ വരവേൽക്കാനുള്ള ഒരുക്കങ്ങൾ ഇപ്പോഴേ തുടങ്ങിയിട്ടുണ്ട്. ആയിരക്കണക്കിന് ആളുകൾ പാർട്ടി കോൺഗ്രസുമായിട്ട് ബന്ധപ്പെടും. നിങ്ങളിവിടെ അയൽപക്കക്കാരാണ്. സൗത്ത് കാനറ ജില്ലയിൽ നിന്നെല്ലാം എന്നോട് സംസാരിക്കുമ്പോൾ തന്നെ സഖാക്കൾ പലരും പറഞ്ഞു പാർട്ടി കോൺഗ്രസ്സിന് ഞങ്ങളെല്ലാം വരുന്നുണ്ട് എന്ന്. കോവിഡ് ഉണ്ട്, പക്ഷേ അപ്പോഴേക്കും പൂർണ്ണമായിട്ടും കോവിഡ് മഹാമാരി ഇല്ലാതാകും എന്ന് നമുക്ക് പ്രതീക്ഷിക്കാം. വലിയ പങ്കാളിത്തത്തോടുകൂടി നമുക്ക് നമ്മുടെ പാർട്ടി കോൺഗ്രസ് വലിയ വിജയമാക്കി തീർക്കാൻ പ്രവർത്തിക്കാം എന്നാണ് എനിക്ക് ആദ്യമായി പറയാനുള്ളത്. സംഗാതി ബന്ധുക്കളെ, നമ്മ പക്ഷദ അഖില ഭാരത 23rd മഹാ അധിവേശന ഈ ബാരി നമ്മ കേരളദ കണ്ണൂർ ജില്ലയിൽ ഏപ്രിൽ തിങ്കളിൽ ജരുകലിദി. ഈഗാഗലേ അതിക്കേ ബേകാദ ബഹളഷ്ടു
ಅವೇಶಕರ ಅಂತ ಒಂದು ತಯಾರಿ ನಮ್ಮ ಕೇರಳದಲ್ಲಿ ಆಗ್ತಾ ಇದೆ ಸಾವಿರಾರು ಪ್ರತಿನಿಧಿಗಳು ಬರಲಿಕ್ಕಿದ್ದಾರೆ ಕಣ್ಣೂರು ಜಿಲ್ಲೆಯಲ್ಲಿ ಬಹಳ ಉತ್ಸಾಹದಿಂದ ನಮ್ಮ ಪಕ್ಷ ಕಾರ್ಯನಿರತವಾಗಿದೆ ನಮ್ಮ ಈ ದಕ್ಷಿಣ ಜಿಲ್ಲೆಯಲ್ಲಿ ಕೂಡ ಪ್ರತಿನಿಧಿಗಳು ಆ ಸಮ್ಮೇಳನಕ್ಕೆ ಬರಲಿಕ್ಕಿದ್ದಾರೆ ಎಂಬುದಾಗಿ ಈಗಲೇ ನನ್ನ ಬಳಿ ಮಾತನಾಡಿದ್ದಾರೆ ಎಲ್ಲರನ್ನೂ ಕೂಡ ನಾವು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ ನಮ್ಮಡೆ ಚೆಂಗೋಡಿ ಈ ಲೋಕತಲೇ ಅಧ್ವಾನಿಕನ ಜನವಿಭಾಗದಿಂದ ಭೂಮಿಯಲ್ಲಿ ಕಷ್ಟದಿ ಅನುಭವಿಕುನ್ನ ಲಕ್ಷಕಣಕ್ಕಿನ ಜನಗಳുടെ ಆಶ್ರಯಮಾನ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್ ಸಾಧಾರಣಕಾರರ ಪ್ರಶ್ನೆಗಳನ್ನು ಪರಿಹರಿಸುವುದನ್ನು ವೇಂಡಿ ಧೀರಮಾಯಿ ಹೋರಾಟ ನಡೆಸುತ್ತಿರುವ ಪ್ರಸ್ಥಾನಮಾನ ಇಂದ ಲೋಕತ್ತು ಕಮ್ಯುನಿಸ್ಟ್ ಆಶಯ ಗತಿಗಳಾನ ಲೋಕತ್ತರೆ ಪಟ್ಟಣಿಯೂ ತೊಳಿಲ್ಲಾಯ್ಮೆಯೂ ಪಾವಪ್ಪೆಟ್ಟವರുടെ ಜೀವಿತ ಪ್ರಶ್ನೆಗಳೂ ಇಲ್ಲದಾಕುವುದನ್ನುಳ್ಳ ಮೋಚನ ಮಾರ್ಗವನ್ನು ಕೂಡಲ ಕೂಡಲ ತೆಳಿಯಿಕಪಟ್ಟುಕೊಂಡಿರಿಕೆಯಾನ ನಮ್ಮ ಕೆಂಪು ಧ್ವಜ ಅಥವಾ ಕಮ್ಯುನಿಸ್ಟ್ ಪಕ್ಷದ ಧ್ವಜ ರಾಷ್ಟ್ರಾದ್ಯಂತ ಲಕ್ಷಾಂತರ ಜನರ ಅಥವಾ ಕೋಟ್ಯಾಂತರ ಜನರ ದುಡಿಯುವ ವರ್ಗದ ಬಡವರ ಒಂದು ಆಶಾಕಿರಣ ಈ ಪಕ್ಷ ಪ್ರಪಂಚಾದ್ಯಂತ ಬಡ ಜನತೆಯ ದುಡಿಯುವ ವರ್ಗದ ಹೋರಾಟಕ್ಕಾಗಿ ವಿಮೋಚನೆಗಾಗಿ ನಿರಂತರ ಹೋರಾಡುವಂತಹ ಅಜೇಯವಾದಂತಹ ಒಂದು ಚಳವಳಿ ಸಿಪಿಎಂ ಅಥವಾ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್ ಮಾರ್ಕ್ಸಿಸ್ಟ್ ಆಚಾರ್ಯನ್ಮಾರ್ ಪರಂಜದು ಸರ್ವರಾಜ್ಯತ್ವಮುಳ್ಳ ತೊಳಿಲಾಳಿಗಳೆ ನೀವು ಸಂಘಟಿಕ್ಕುಕ ನಿಮಗೆ ನಷ್ಟಪಡಾನ್ ಕೈ ಚಂಗಲಗಳು ಮಾತ್ರಂ ಕಿಟ್ಟಾನುಳ್ಳದು ಪುದಿಯೊರು ಲೋಕಮಾನ ಎಂದാണ് ನಮ್ಮ ಕಮ್ಯುನಿಸ್ಟ್ ಪಕ್ಷದ ಸೈದ್ಧಾಂತಿಕರತವ ತತ್ವಶಾಸ್ತ್ರಜ್ಞರಂತಹ ಮಾರ್ಕ್ಸ್ ಮತ್ತು ಎಂಗೆಲ್ಸ್ 1848ರಲ್ಲಿ ಘೋಷಣೆ ಮಾಡಿದ್ರು ದುಡಿಯ ವರ್ಗ ವಿಮೋಚನೆಗಾಗಿ ಹೋರಾಡಬೇಕು ನಮಗೆ ನಷ್ಟವಾಗುವಂಥದ್ದು ಏನಿಲ್ಲ ಕೇವಲ ಕೈಗಳ ಸಂಕರಗಳು ಮಾತ್ರ ಧೀರವಾಗಿ ಹೋರಾಟ ಮಾಡುವುದಾಗಿದೆ ಸಿಪಿಎಂನ ಸಿದ್ಧಾಂತ ಪಕ್ಷದ ಸಿದ್ಧಾಂತ ಆ ನೆಲೆಯಲ್ಲಿ ನಾವು ಶ್ರಮಿಸಬೇಕು ಮುಂದೆ ಸಾಗಬೇಕು ಇವಡೆ ಇರಿಕುವ ನಾವೆಲ್ಲರೂ ಇಡದು ಪಕ್ಷಕಾರರಾನು നിങ്ങൾ പാർട്ടിയുടെ മീറ്റിങ്ങിന് ഈ ജില്ലയുടെ വിവിധ ഭാഗങ്ങളിൽ നിന്ന് ആവേശപൂർവം വന്നിരിക്കുകയാണ് എന്തുകൊണ്ടാണ് നമ്മളെല്ലാം ഇടതുപക്ഷമാണെന്ന് പറയുന്നത് അല്ലെങ്കിൽ എന്താണ് ഇടതുപക്ഷമെന്ന് ഭൂമിയിലെ മനുഷ്യരുടെ വേദന പരിഹരിക്കുന്നതിന് ഭൂമിയിലെ മനുഷ്യർക്ക് വേദനയുണ്ടാക്കുന്ന ചൂഷകരോട് പോരാട്ടം നടത്തുന്നതിന് തയ്യാറാകുന്ന പക്ഷമാണ് ഇടതുപക്ഷം മനുഷ്യത്വരഹിതമായിട്ടുള്ള എല്ലാ കാര്യങ്ങൾക്കെതിരെയും ശക്തമായ സമരം പ്രഖ്യാപിച്ചുകൊണ്ട് മനുഷ്യ നന്മക്ക് വേണ്ടി നിൽക്കുന്ന പക്ഷമാണ് ഇടതുപക്ഷം നമ്മൾ ഓരോരുത്തരും മനുഷ്യരുടെ നന്മയാണ് ആഗ്രഹിക്കുന്നതെങ്കിൽ നമുക്ക് ഉറപ്പിച്ച് പറയാം നമ്മൾ ഇടതുപക്ഷമാണ് ഇടതുപക്ഷമാണ് ഈ ലോകത്തിലെ മനുഷ്യരുടെ മോചനത്തിൻ്റെ വഴികാട്ടി എന്ന ആവേശത്തോടുകൂടി തന്നെ കമ്മ്യൂണിസ്റ്റ് പാർട്ടിയുടെ സമ്മേളനത്തിൽ നമുക്ക് പങ്കെടുക്കാം ಈ ನೀವೆಲ್ಲರೂ ಕೂಡ ಇಲ್ಲಿ ಬಂದು ಸೇರಿದ್ದೀರಿ ಯಾಕೆ ನಾವು ನೀವು ಎಡಪಕ್ಷ ಅಥವಾ ಎಡಪಂಥೀಯರನ್ನು ಕರೆಯಲ್ಪಡುತ್ತೇವೆ ಕಾರಣ ಎಡಪಕ್ಷ ಎನ್ನುವಂಥದ್ದು ಮಾನವ ಶೋಷಣೆ ವಿರುದ್ಧ ಮಾನವೀಯತೆಯ ವಿರೋಧಿಗಳ ವಿರುದ್ಧ ಅಜೇಯವಾಗಿ ಹೋರಾಟ ಮಾಡುವಂಥ ಒಂದು ಪಕ್ಷ ಇದ್ರೆ ಅದು ಎಡಪಕ್ಷ ಹಾಗಾಗಿ ಮನುಷ್ಯರ ಕಷ್ಟಗಳಿಗೆ ಮನುಷ್ಯರ ದುಃಖಗಳಿಗೆ ಧ್ವನಿಯಾಗಿ ವಿಮೋಚನೆಗೆ ಧ್ವನಿಯಾಗಿರುವಂಥದ್ದು ಸಿಪಿಎಂ ಅಥವಾ ಎಡಪಕ್ಷ ಅದಂದರೆ ಪ್ರಪಂಚದಾದ್ಯಂತ ಯಾರು ಅನ್ಯಾಯಕ್ಕೆ ಸಿಡಿದು ಹೇಳುತ್ತಾರೆ ಯಾವ ಪ್ರಸ್ಥಾನ ಅಥವಾ ಯಾವ ಚಳವಳಿ ಅನ್ಯಾಯಕ್ಕೆ ವಿರುದ್ಧ ಹೋರಾಟ ಮಾಡುತ್ತದೆ ಅದುವೇ ಎಡಪಕ್ಷ ಎಂದು ಕರೆಯಲ್ಪಡುತ್ತದೆ ಚಿಲರೇ ಪರಯಾರುಂಡ್ ಎಲ್ಲ ಪಾರ್ಟಿಯೂ ಒರೇ ಪೋಲೆಯಾನ ನಮ್ಮ ನಾಟಂಪುರತ್ತೊಕ್ಕೆ അങ്ങനെ ഒരു ವರ್ತಮಾನಂ ಉണ്ട് ಎಲ್ಲಂ ಕಣಕಾನ ನಿಮಗೂ ಒರೇ ಪೋಲೆಯಾನ ಕಾಂಗ್ರೆಸ್ಸೂ ಒರೇ ಪೋಲೆಯಾನ ಬಿಜೆಪಿಯೂ ಒರೇ ಪೋಲೆಯಾನ ಎನಾಲ್ ಈ ಲೋಕದಲ್ಲಿ ಮನುಷ್ಯರಡೆ ಅನುಭವಂ ಪಡಿಚು ನೋಕುಂಬೋ ಎಲ್ಲಂ ಒರೇ ಪೋಲೆಯಾನೋ എന്തു വലിയ പോരാട്ടമാണ് കമ്മ്യൂണിസ്റ്റ് പാർട്ടിയുടെ നേതൃത്വത്തിൽ നമ്മുടെ രാജ്യത്ത് തന്നെ സാധാരണക്കാരുടെ ജീവിതം മെച്ചപ്പെടുത്താൻ വേണ്ടി നടന്നത് ലോകത്തിൽ വലിയ വിപ്ലവങ്ങൾ നടന്നു ഇടതുപക്ഷ ആശയഗതികൾ മനസ്സിൽ സൂക്ഷിച്ചുകൊണ്ട് ചെങ്കൊടി ഏന്തിക്കൊണ്ട് 1920 അങ്ങൊരു രാജ്യത്ത് സോവിയറ്റ് റഷ്യയിൽ കമ്മ്യൂണിസ്റ്റ് പാർട്ടിയുടെ നേതൃത്വത്തിൽ അവിടുത്തെ ബോൾഷെവിക് പാർട്ടിയുടെ നേതൃത്വത്തിൽ വലിയ വിപ്ലവം നടക്കുകയും സാർ ചക്രവർത്തിമാരുടെ ദുർഭരണം ജനവിരുദ്ധ ഭരണം അവസാനിപ്പിച്ചുകൊണ്ട് സോവിയറ്റ് റഷ്യയിലെ ചക്രവർത്തിമാരുടെ ക്രംലിൻ കൊട്ടാരത്തിലേക്ക് സോവിയറ്റ് ജനത മാർച്ച് ചെയ്തുകൊണ്ട് ചക്രവർത്തിമാരുടെ പതാക വലിച്ചു താഴ്ത്തി
അവിടെ കമ്മ്യൂണിസ്റ്റ് പാർട്ടിയുടെ ചെമ്പതാകെ ഉയർത്തി 1920 നമ്മ കെമ്പ് ധ്വജ അതോ കെമ്പ് പതാകെ ഒന്നന്തു വിമോചനയ ഒന്ന് ആയുധ ಹಾಗಾಗಿ ಪ್ರಪಂಚಾದ್ಯಂತ ಈ ಕೆಂಪು ಧ್ವಜದ ಅಡಿಯಲ್ಲಿ ಸಾವಿರಲ ಲಕ್ಷಾಂತರ ಕಾರ್ಯಕರ್ತರು ಹೋರಾಡಿದ್ದಾರೆ ಬಲಿದಾನ ಮಾಡಿದ್ದಾರೆ 1920 ರಲ್ಲಿ ರಷ್ಯಾದಲ್ಲಿ ಬೋಲ್ಶೆವಿಕ್ ಪಾರ್ಟಿಯ ಜಾರ್ ಚಕ್ರವರ್ತಿಯ ಅವರ ದುರಾಡಳಿತವನ್ನು ಪರಾಜಯಗೊಳಿಸಿ ಅಲ್ಲಿ ಕೆಂಪು ಪತಾಕೆ ಎಂದು ಧ್ವಜವನ್ನು ಹಾರಿಸಿದ್ದಾರೆ ಕಮ್ಯುನಿಸ್ಟರ್ ಅಥವಾ ಮಾರ್ಕ್ಸಿಸ್ಟರ್ 1920 ರ ಮೊದಲು ರಷ್ಯಾ ಎಂಬಂತ ದೊಡ್ಡ ಒಂದು ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ಅತಿ ಕ್ರೂರವಾಗಿ ಜನರನ್ನು ಶೋಷಣೆ ಮಾಡುತ್ತಾ ಇತ್ತು ಬಡತನ ನಿತ್ಯ ತಾಂಡವವಾಡ್ತಾ ಇತ್ತು ಜನರಿಗೆ ಉಡುವುದಕ್ಕೆ ಬಟ್ಟೆ ಇರಲಿಲ್ಲ ಊಟ ಮಾಡುವುದಕ್ಕೆ ಆಹಾರ ಇರಲಿಲ್ಲ ಅಂತ ಕ್ರೂರವಾದಂತ ಒಂದು ರಾಷ್ಟ್ರಾಡಳಿತ ಜಾರ್ ಆಡಳಿತದಿಂದ ಜನರನ್ನು ವಿಮೋಚನೆ ಮಾಡಿಸಿ ಅಲ್ಲಿ ಅರಮನೆಗೆ ಮಾರ್ಚ್ ಮಾಡುವ ಮೂಲಕ ಅಥವಾ ನಿರಂತರ ಹೋರಾಟಗಳಿಗೆ ವಿಮೋಚನೆ ಮಾಡಿಸಿ ತದನಂತರ ಅಲ್ಲಿ ಕ್ರಾಂತಿ ಉಂಟಾಗ್ತದೆ ರಷ್ಯಾದಲ್ಲಿ ಆ ಕ್ರಾಂತಿ ಆದ ಮೇಲೆ ಆ ರಷ್ಯಾದ ಸ್ಥಿತಿ ಏನು ಅಲ್ಲಿಯ ಜನರಿಗೆ ಎಲ್ಲರೂ ಕೂಡ ದುಡಿಯೋರಿಗೆ ಅವರ ಅರ್ಹತೆಗೆ ತಕ್ಕ ಸಂಬಳ ಜೀವನಕ್ಕೆ ತಕ್ಕ ನಿತ್ಯದ ಸಮಾಜಿಕದ ವ್ಯವಸ್ಥೆ ಸಮಾನತೆ ವ್ಯವಸ್ಥೆ ಬಡತನ ಇಲ್ಲದಂತ ಪರಿಸ್ಥಿತಿ ಸುಮಾರು 70 ವರ್ಷಗಳ ಕಾಲ ರಷ್ಯಾ ಅದ್ಭುತವಾಗಿ ಮುಂದುವರಿಯಿತು ಬೆಳೆಯಿತು ಆ ಒಂದು ಮಾಟಮಾನ ಲೋಕತೆ ನಾನಾ ಭಾಗತುಮുള്ള ಸ್ತ್ರೀಗಳೇ ಮುನ್ನೋಟ ವರುವುದನ್ನು ಪ್ರೇರೇಪಿಸಿದ ಲೋಕತೆ ತನ್ನ ಆವೇಶಂ ಕೊಳ್ಳಿಕುನ ಮಾಟಗಳು ಸೋವಿಯತ್ ರಷ್ಯೆಯಲ್ಲಿ ಇണ്ടായി ಅನ್ನಲದಾನ ನಾವು ಕಂಡದು ರಷ್ಯದಲ್ಲಿ ಆನದು ವಹಿ ಇണ്ടായದು ಸರ್ ಚಕ್ರವರ್ತಿ ಮಾರಂಡೆ ಭರಣ ಕಾಲತೆ ಸೋವಿಯತ್ ರಷ್ಯೆ ಕೊಡುಂ ಪಟ್ಟಣಿಕಾರರೆ ರಾಜ್ಯವಾಗಿರನು ಜನಗಳಿಗೆ ವಿದ್ಯಾಭ್ಯಾಸಂ ಇಲ್ಲ ಜನಗಳಿಗೆ ಪಾರ್ಪಿಡಂ ಇಲ್ಲ ಜನಗಳಿಗೆ ಯಾದೋರು ತರತರಳ್ಳ ಮನುಷ್ಯತ್ವಪೂರ್ಣമായിട്ടുള്ള ಅವಕಾಶಗಳು ಅನುಭವಿಕಾನ್ ಸಾಧ್ಯಕಿನಿಲ್ಲ ಆ ಕಷ್ಟದಿಂದ ನಿನ್ನ ರಕ್ಷೆ ನೇಡುವುದನಾನು ಚಕ್ರವರ್ತಿ ಮಾರಂಡೆ ದುರ್ಭರಣತೆ ಇದರ ಸೋವಿಯತ್ ರಷ್ಯೆಯ ಕಮ್ಯುನಿಸ್ಟ್ ಆಶಯಗತಿಗಳನ್ನು ಬಿಳಿಚತ್ತಿ ವಿಪ್ಲವವನ್ನು ನಡೆಸಿದ പിന്നീട് കണ്ടത് എന്താണ് വളരെ പെട്ടെന്ന് തന്നെ എല്ലാവരും ഭൂമിയിൽ അധ്വാനിക്കുന്നു ഗവൺമെന്റ് അതിനെ സഹായിക്കുന്നു കൂട്ട കൃഷിക്കളങ്ങൾ ഉണ്ടാകുന്നു ഭക്ഷ്യധാന്യങ്ങൾ ശേഖരിക്കുന്നു അതെല്ലാവർക്കുമായിട്ട് വിതരണം ചെയ്യുന്നു എല്ലാവരുടെയും പട്ടിണി മാറുന്നു വിദ്യാഭ്യാസ സ്ഥാപനങ്ങൾ തുറക്കുന്നു ആശുപത്രികൾ തുറക്കുന്നു ജനങ്ങളുടെ മനസ്സിൽ സന്തോഷം നിറയുന്ന കാഴ്ചയാണ് പിന്നീട് 10 70 വർഷക്കാലം സോവിയറ്റ് റഷ്യയിൽ നമ്മൾ കണ്ടത് 1920 ರ ಮೊದಲು ರಷ್ಯಾ ಎಂಬಂತ ದೊಡ್ಡ ಒಂದು ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ಅತಿ ಕ್ರೂರವಾಗಿ ಜನರನ್ನು ಶೋಷಣೆ ಮಾಡ್ತಾ ಇತ್ತು ಬಡತನ ನಿತ್ಯ ತಾಂಡವವಾಡ್ತಾ ಇತ್ತು ಜನರಿಗೆ ಉಡುವುದಕ್ಕೆ ಬಟ್ಟೆ ಇರಲಿಲ್ಲ ಊಟ ಮಾಡುವುದಕ್ಕೆ ಆಹಾರ ಇರಲಿಲ್ಲ ಅಂತ ಕ್ರೂರವಾದಂತ ಒಂದು ರಾಷ್ಟ್ರಾಡಳಿತ ಜಾರ್ ಆಡಳಿತದಿಂದ ಜನರನ್ನು ವಿಮೋಚನೆ ಮಾಡಿಸಿ ಅಲ್ಲಿ ಅರಮನೆಗೆ ಮಾರ್ಚ್ ಮಾಡುವ ಮೂಲಕ ಅಥವಾ ನಿರಂತರ ಹೋರಾಟಗಳಿಗೆ ವಿಮೋಚನೆ ಮಾಡಿಸಿ ತದನಂತರ ಅಲ್ಲಿ ಕ್ರಾಂತಿ ಉಂಟಾಗ್ತದೆ ರಷ್ಯಾದಲ್ಲಿ ಆ ಕ್ರಾಂತಿ ಆದ ಮೇಲೆ ಆ ರಷ್ಯಾದ ಸ್ಥಿತಿ ಏನು ಅಲ್ಲಿಯ ಜನರಿಗೆ ಎಲ್ಲರೂ ಕೂಡ ದುಡಿಯೋರಿಗೆ ಅವರ ಅರ್ಹತೆಗೆ ತಕ್ಕ ಸಂಬಳ ಜೀವನಕ್ಕೆ ತಕ್ಕ ನಿತ್ಯದ ಸಮಾಜಿಕದ ವ್ಯವಸ್ಥೆ ಸಮಾನತೆ ವ್ಯವಸ್ಥೆ ಬಡತನ ಇಲ್ಲದಂತ ಪರಿಸ್ಥಿತಿ ಸುಮಾರು 70 ವರ್ಷಗಳ ಕಾಲ ರಷ್ಯಾ ಅದ್ಭುತವಾಗಿ ಮುಂದುವರಿಯಿತು ಬೆಳೆಯಿತು ಆ ಒಂದು ಮಾಟಮಾನ ಲೋಕತೆ ನಾನಾ ಭಾಗತುಮുള്ള ಸ್ತ್ರೀಗಳೇ ಮುನ್ನೋಟ ವರುವುದನ್ನು ಪ್ರೇರೇಪಿಸಿದ ಲೋಕತೆ ತನ್ನೆ ಆವೇಶಂ ಕೊಳ್ಳಿಕುನ್ನ ಮಾಟಗಳು ಸೋವಿಯತ್ ರಷ್ಯೆಯಲ್ಲಿ ಇണ്ടായി ಅನ್ನಲದಾನ ನಾವು ಕಂಡದ ರಷ್ಯದಲ್ಲಿ ಓರೋ ಭಾಗಗಳು ಓರೋ ರಾಜ್ಯಗಳಾಗಿ ಮಾರಿ ಹೋಗಿತ್ತು ಅವಡೆ ಎಲ್ಲಾ വലിയ ಪ್ರಶ್ನೆಗಳು ಇದೆ ಎಂದುಕೊಂಡാണ് ಸೋವಿಯತ್ ರಷ್ಯೆಯಲ್ಲಿ நல்ல ಭರಣ ರಷ್ಯ ಪರಾಜಯಕ್ಕೆ ಕಾರಣ ಆ ಕ್ರಾಂತಿಯ ಮುಂದಿನ ಹೆಜ್ಜೆಗಳನ್ನು ಸರಿಯಾದ ವೈಜ್ಞಾನಿಕವಾಗಿ ಅಥವಾ ವೈಚಾರಿಕ ಮುಂದೆ ಕೊಂಡೊಗದರಲಿ ಅಲ್ಲಿಯ ನೇತೃತ್ವದ ಪರಾಜಯ ಕೂಡ ಕಾರಣ ಎಂಬುದಾಗಿ ನಮ್ಮ ಪಕ್ಷ ಮೌಲ್ಯಮಾಪನ ಮಾಡಿದೆ ಸುದಿ 9 ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸುದಿ 9 ಎಲ್ಲ ಯೂಟ್ಯೂಬ್ ಅಪ್ಡೇಟ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸುದಿ 9